ಸಾಂಸ್ಕೃತಿಕ ಕ್ಷೇತ್ರ ಸಂಪತ್ಭರಿತ ಆಗ್ಬೇಕು, ಕಲಾ ಬೆಳವಣಿಗೆ ಆಗ್ಬೇಕು. ಅದಕ್ಕೆ ಪೂರಕವಾಗಿ ಏನೇ ಸರ್ಕಾರದಿಂದ ಸಹಕಾರ ಬೇಕೋ ಎಲ್ಲ ಸಹಕಾರವನ್ನು ಕೂಡ ನಮ್ಮ ಸರ್ಕಾರ ಕೊಡ್ತದೆ. ಈ ಕಲಾವಿದರಿಗೆ ಸುಮಾರು ಒಂದು 7-8 ವರ್ಷದಿಂದ ಮಾಸಾಸನ್ನೇ ಕೊಟ್ಟಿರಲಿಲ್ಲ. ಇಂಥ ಒಂದು ಅರ್ಜಿಗಳನ್ನೇ ವಿಲೇವಾರಿ ಮಾಡಿದ್ರು. 7-8 ವರ್ಷಗಳಿಂದ 8,000 ಅರ್ಜಿಗಳು ಬಾಕಿ ಇತ್ತು. ನಾನು ಉಮಾಶ್ರೀಯವರಿಗೆ ಹೇಳಿದೆ, ಎಲ್ಲ ಅರ್ಜಿಗಳನ್ನು ವಿಲೆ ಮಾಡಿಬಿಟ್ರೆ ಎಲ್ಲಿಗೆ ಅಂತೇಳಿ. 6,500 ಅರ್ಜಿಗಳನ್ನು ಒಂದೇ ಕಂತಿನಲ್ಲಿ ವಿಲೇವಾರಿ ಸೌಂಡ್ ಅಂಡ್ ಲೈಟ್, ಸೌಂಡ್ ಅಂಡ್ ಧ್ವನಿ ಮತ್ತು ಬೆಳಕು, ಧ್ವನಿ ಮತ್ತು ಬೆಳಕು, ಇದಕ್ಕೆ 1.5 ಕೋಟಿ ರೂಪಾಯಿನ ಈ ಕೊಡುಗೆ. ಸೌಂಡ್ ಅಂಡ್ ಅದು ಲೈಟು ಸೌಂಡು ಆಗ್ಬೇಕು, ಇವೆಲ್ಲ ಆಗ್ಬೇಕಾಗ್ತದೆ. ಅದಕ್ಕೂ ದುಡ್ಡು ಕೊಡಿದೀವಿ, ಇನ್ನೂ ಅದಕ್ಕಿಂತ ಜಾಸ್ತಿ ಆದರೂ ಕೊಡ್ತೀವಿ. ಅದ್ರಲ್ಲಿ ಒಂದು ಇಡೀ ವರ್ಷ ನಡೀತದೆ ಈ ಕಾರ್ಯಕ್ರಮಗಳು. ಅದಕ್ಕೂ ಸುಮಾರು 2 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದನ್ನು ಮಾಡಿದ್ವಿ. ಅದರಲ್ಲಿ ಜಿಪುಡ್ತನ ಇಲ್ಲ, ಬೇರೆ ಇಲ್ಲಾದ್ರೂ ಸ್ವಲ್ಪ ಜಿಪುಡ್.